ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಶಿವನ ಕತೆ, ಶಿವನ ಜೀವನ ಚರಿತ್ರೆ ತಿಳಿದುಕೊಳ್ಳಲು ತುಂಬ ಜನರು ಕಾಯುತ್ತಿರುತ್ತಾರೆ. ಶಿವನ ಜನನ ಮತ್ತು ಹುಟ್ಟಿನ ಬಗ್ಗೆ ತುಂಬ ಕಡಿಮೆ ಜನರಿಗೆ ಗೊತ್ತು. ಶಿವನು ಹೇಗೆ ಹುಟ್ಟಿದ, ಅವನಿಂದ ವಿಷ್ಣು ಮತ್ತು ಬ್ರಹ್ಮನ ಜನನ ಹೇಗೆ ಆಯಿತು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೆ ಮುಂಚೆ ತುಂಬ ಜನರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡುತ್ತಿದ್ದಾರೆ. ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೃಷ್ಟಿಗೆ ಮೊದಲು ಪ್ರಪಂಚ ಜಲದಿಂದ ತುಂಬಿಕೊಂಡಿತ್ತು, ಮತ್ತು ಬಂಜರು ಮತ್ತು ಕತ್ತಲೆಯಲ್ಲಿತ್ತು. ಆಗ ಜಲದಿಂದ ಒಂದು ಮಹಾ ಬೆಳಕು ಹುಟ್ಟಿತು. ಕಾಲಕ್ರಮೇಣವಾಗಿ ಅದು ಜ್ಯೋತಿರ್ಲಿಂಗ ಸ್ವರೂಪವಾಗಿ ಬದಲಾಯಿತು. ಅದೇ ಪರಮೇಶ್ವರನಾದ ಶಿವ. ಆ ಜ್ಯೋತಿರ್ಲಿಂಗದ ಅರ್ಧ ಭಾಗದಿಂದ ಮಹಾಶಕ್ತಿ ಹುಟ್ಟಿತು. ಆ ಮಹಾಶಕ್ತಿಯನ್ನೇ ಪ್ರಕೃತಿ ಅಂತ, ಮಹಾಮಾಯೆ ಅಂತ ಕರೀತಾರೆ. ಕಾಲಕ್ರಮೇಣವಾಗಿ ಪರಮೇಶ್ವರಿ ಪರಮೇಶ್ವರರು ಮಹಾವಿಷ್ಣುವನ್ನು ಸೃಷ್ಟಿಸಿದರು. ಮಹಾವಿಷ್ಣುವಿನ ನಾಭಿಯಿಂದ ಮಹಾಪದ್ಮ ಹುಟ್ಟಿತು. ಅದು ಎಷ್ಟೋ ಯೋಜನೆಯ ಉದ್ದವಾಗಿತ್ತು ಮತ್ತು ಅದ್ಭುತವಾಗಿತ್ತು. ಆ ಮಹಾಪದ್ಮದಲ್ಲಿ ಐದು ಮುಖಗಳೊಂದಿಗೆ ಬ್ರಹ್ಮ ಹುಟ್ಟಿದ. ಆ ಬ್ರಹ್ಮನ ಜೊತೆಯೇ ಸರಸ್ವತಿ ದೇವಿ ಕೂಡ ಹುಟ್ಟಿದ್ರು. ಪ್ರಪಂಚವೆಲ್ಲ ಜಲಮಯವಾಗಿರುವುದನ್ನು ಗಮನಿಸಿ ಬ್ರಹ್ಮ ತನಗೆ ಜನ್ಮಸ್ಥಾನವಾದ ಮಹಾಪದ್ಮದ ಅಂತ್ಯವನ್ನು ತಿಳಿದುಕೊಳ್ಳಬೇಕು ಅಂತ ಪಾತಾಳ ಲೋಕಗಳ ನಡುವೆ ಅನೇಕ ಪ್ರಯಾಣಗಳನ್ನು ಮಾಡಿ ಮತ್ತು ಪದ್ಮದ ಗರ್ಭವನ್ನು ಸೇರಿಕೊಂಡ. ಬ್ರಹ್ಮ ಓಂಕಾರವನ್ನು ಪಠಿಸಿದಾಗ ಅದರ ಫಲಿತವಾಗಿ ವಿಷ್ಣುವು ಬ್ರಹ್ಮನ ಎದುರಿಗೆ ಪ್ರತ್ಯಕ್ಷನಾದ. ತಾನೇ ಸೃಷ್ಟಿಯಲ್ಲಿ ಮೊದಲನೆಯವನು ಅಂತ ಅಂದುಕೊಳ್ಳುತ್ತಿದ್ದ ಬ್ರಹ್ಮ ವಿಷ್ಣುವನ್ನು ನೋಡಿ, ಯಾರು ನೀನು, ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತ ಕೇಳ್ದ. ಆಗ ವಿಷ್ಣು, ಸೃಷ್ಟಿ ಮಾಡೋದಕ್ಕಾಗಿ ನಿನ್ನನ್ನು ನಾನು ನನ್ನ ನಾಭಿಯ ಕಮಲದಿಂದ ಹುಟ್ಟಿಸಿದೆ, ನಾನು ವಿಷ್ಣು ಅಂತ ಹೇಳ್ತಾನೆ ವಿಷ್ಣು. ಬ್ರಹ್ಮ ಅಹಂಕಾರದಿಂದ ನಿನ್ನ ಗರ್ವವನ್ನು ಕಟ್ಟಿಡು, ಇಲ್ಲದಿದ್ದರೆ ನನ್ನ ಜೊತೆಗೆ ಯುದ್ಧಕ್ಕೆ ಬಾ, ನಾನು ಸ್ವಯಂ ಪ್ರಪಂಚದ ಸೃಷ್ಟಿಕರ್ತ ಅಂತ ಹೇಳ್ದ. ಆಗ ವಿಷ್ಣು ಶಿವನನ್ನು ಧ್ಯಾನಿಸಿದ. ಆಗ ಪರಮೇಶ್ವರನು ಜ್ವಾಲಾಲಿಂಗದ ರೂಪದಲ್ಲಿ ಬ್ರಹ್ಮ ವಿಷ್ಣುವಿನ ಮಧ್ಯದಲ್ಲಿ ಪ್ರತ್ಯಕ್ಷನಾದ. ಆಗ ವಿಷ್ಣು ಬ್ರಹ್ಮನ ಹತ್ತಿರ, ಈ ಜ್ಯೋತಿಯ ಆದಿ ಮತ್ತು ಅಂತ್ಯವನ್ನು ಯಾರು ಮೊದಲಿಗೆ ತಿಳಿದುಕೊಳ್ಳುತ್ತಾರೋ ಅವರೇ ದೊಡ್ಡವರು ಅಂತ ವಿಷ್ಣು ಅಂದ. ಬ್ರಹ್ಮ ಅದಕ್ಕೆ ಒಪ್ಪಿಕೊಂಡ. ಆದರೆ ಆ ಪ್ರಯತ್ನದಲ್ಲಿ ಇಬ್ಬರು ಅದರ ಆದಿ ಮತ್ತು ಅಂತ್ಯವನ್ನು ತಿಳಿದುಕೊಳ್ಳಲು ಆಗಲಿಲ್ಲ. ಇಬ್ಬರು ಸೋತು ಹೋಗಿ ಮತ್ತೆ ಮೊದಲಿದ್ದ ಸ್ಥಾನಕ್ಕೆ ಬಂದು ಶಿವನನ್ನು ಪ್ರಾರ್ಥಿಸಿದರು. ಪರಮೇಶ್ವರನು ಅವರ ಎದುರಿಗೆ ಪ್ರತ್ಯಕ್ಷವಾಗಿ, ಬ್ರಹ್ಮ, ನೀನು ಪಂಚಭೂತವಾದ ಪ್ರಪಂಚವನ್ನು ಸೃಷ್ಟಿಸೋದಕ್ಕೆ ಈ ವಿಷ್ಣುವಿನ ನಾಭಿಕಮಲದಿಂದ ಸೃಷ್ಟಿಸಲ್ಪಟ್ಟವನು, ಆದ್ದರಿಂದ ಸೃಷ್ಟಿಯನ್ನು ಆರಂಭಿಸು ಅಂತ ಪರಮೇಶ್ವರನು ಬ್ರಹ್ಮನ ಹತ್ತಿರ ಹೇಳಿದ. ಬ್ರಹ್ಮ ಪರಮೇಶ್ವರನನ್ನು ನೋಡಿ, ನೀನ್ಯಾರು, ನನ್ನ ಸಮಾನವಾಗಿ ನಿನಗೆ ಐದು ಮುಖಗಳು ಯಾಕೆ ಇದೆ, ನಾನು ಸೃಷ್ಟಿಕರ್ತನಾದ ಕಾರಣ ನನಗೆ ಐದು ಮುಖ ಇರುವುದು ಸಮಂಜಸ ಅಂತ ಬ್ರಹ್ಮ ಹೇಳಿದ. ಆ ಮಾತನ್ನು ಕೇಳಿ ಪರಮೇಶ್ವರನು ರುದ್ರಾವತಾರ ತಾಳಿ ತನ್ನ ಎಡಗೈಯಿನ ಸಣ್ಣ ಬೆರಳಿನ ಊರನ್ನು ಆಯುಧವಾಗಿ ಬಳಸಿ ಬ್ರಹ್ಮನಿಗಿದ್ದ ಐದು ತಲೆಗಳಲ್ಲಿ ಒಂದನ್ನು ಕತ್ತರಿಸಿದ. ಅದರಿಂದ ಬ್ರಹ್ಮ ತನ್ನ ಅಹಂಕಾರವನ್ನು ಬಿಟ್ಟು ರಕ್ಷಿಸು ಅಂತ ಪರಮೇಶ್ವರನನ್ನು ಪ್ರಾರ್ಥಿಸಿದನು. ಪರಮೇಶ್ವರನು ರೌದ್ರಾವತಾರವನ್ನು ಬಿಟ್ಟು ಶಾಂತಿಯಾಗಿ, ಬ್ರಹ್ಮ, ಸೃಷ್ಟಿಸೋದಕ್ಕೆ ನೀನು, ಈ ಸೃಷ್ಟಿಯನ್ನು ರಕ್ಷಿಸೋದಕ್ಕೆ ಈ ವಿಷ್ಣು ಸೃಷ್ಟಿಸಲ್ಪಟ್ಟಿದ್ದೀರಾ. ನಾನು ಲಯಕಾರಕನಾದ ಶಿವನಾಗಿಯೂ ರುದ್ರನಾಗಿಯೂ ಈಶ್ವರನಾಗಿಯೂ ಕರೆಯಲ್ಪಡುತ್ತೇನೆ. ಜ್ವಾಲಾಲಿಂಗವನ್ನೇ ಪಾರ್ಥಿವ ಲಿಂಗ ಅಂತ, ಶಿವಲಿಂಗ ಅಂತ ಪೂಜಿಸಿ ಅಂತ ಪರಮೇಶ್ವರನು ಹೇಳಿ ಆ ಜ್ವಾಲಾಲಿಂಗದಲ್ಲಿ ಐಕ್ಯನಾದ. ಇದಾದ ನಂತರ ಬ್ರಹ್ಮ ವಿಷ್ಣುವಿನಿಂದ ವೇದಗಳು ಮೊದಲಾದವುಗಳನ್ನು ತಗೊಂಡು ಪದ್ಮಾಸನದಲ್ಲಿ ಕೂತುಕೊಂಡು ಓಂಕಾರವನ್ನು ಜಪಿಸುತ್ತಿರಬೇಕಾದರೆ ನೀರಿನ ಮೇಲೆ ತೇಲುತ್ತಾ ಒಂದು ಮೊಟ್ಟೆ ಬ್ರಹ್ಮನ ಹತ್ತಿರ ಬಂತು. ಬ್ರಹ್ಮ ಅದನ್ನು ನೋಡಿ ಆಶ್ಚರ್ಯಪಟ್ಟನು. ಅಷ್ಟರಲ್ಲಿ ಆ ಮೊಟ್ಟೆಯಿಂದ ಓಂ ಅನ್ನೋ ಶಬ್ದ ಹೊರಗೆ ಬಂತು. ಬಂದ ಮಾರ್ಗದಿಂದ ಬ್ರಹ್ಮ ಆ ಮೊಟ್ಟೆಯೊಳಗೆ ಪ್ರವೇಶಿಸಿದ. ಬ್ರಹ್ಮ ಅದರೊಳಗೆ ಪ್ರವೇಶಿಸಿದಾಗ ತುಂಬ ಕತ್ತಲೆಯಿತ್ತು. ಬ್ರಹ್ಮ ಆ ಮೊಟ್ಟೆಯೊಳಗೆ ತನ್ನ ಶರೀರವನ್ನು ವಿಸರ್ಜಿಸಿ ಚತುರ್ಮುಖನಾಗಿ ಮತ್ತೆ ಹುಟ್ಟಿದ. ಬ್ರಹ್ಮ ಮೊಟ್ಟೆಯಿಂದ ಹೊರಗೆ ಬಂದಾಗ ಅದು ಎರಡು ಭಾಗವಾಗಿ ಒಡೆದು ಹೋಯಿತು. ಕೆಳಗಿನ ಭಾಗವನ್ನು ಭೂಮಿಯಾಗಿ, ಮೇಲಿನ ಭಾಗವನ್ನು ಆಕಾಶವಾಗಿ ಏರ್ಪಟ್ಟಿತು. ನೀರು ಕಡಿಮೆಯಾಗದ್ದನ್ನು ನೋಡಿ ಬ್ರಹ್ಮನು ಬಹಳ ಸಂತೋಷಪಟ್ಟನು. ಮತ್ತೆ ಭೂಮಿಯ ಮೇಲಿನ ಎಲ್ಲವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು. ಬ್ರಹ್ಮ ಸೃಷ್ಟಿಸಿದ ಮೊದಲ ವ್ಯಕ್ತಿಗಳು ಸನತ್ ಕುಮಾರರು. ಅವರು ಸೃಷ್ಟಿ ಮಾಡೋದಕ್ಕೆ ಆಸಕ್ತಿ ಇಲ್ಲದೆ ಪರಮೇಶ್ವರನನ್ನು ಧ್ಯಾನಿಸಲು ಹೋದರು. ಇದನ್ನು ನೋಡಿ ಬ್ರಹ್ಮ ಗಟ್ಟಿಯಾಗಿ ಅಳುತ್ತಿದ್ದ. ಆಗ ಅವನ ಕಣ್ಣೀರು ಭೂಮಿಯ ಮೇಲೆ ಬಿದ್ದಾಗ ಅದರಿಂದ ದೊಡ್ಡ ತೇಜಸ್ಸು ಹುಟ್ಟಿತು.
ಆ ತೇಜಸ್ಸಿನಿಂದ ಶಿವನು ಹುಟ್ಟಿದ. ಅವನ ಬಿಳಿ ಬಣ್ಣದಲ್ಲಿ ಇದ್ದು ತನ್ನ ಬೆಳಕಿನಿಂದ ಬೆಳಗುತ್ತಿರುವುದನ್ನು ನೋಡಿ ಬ್ರಹ್ಮ ಆಶ್ಚರ್ಯಪಟ್ಟ. ಬ್ರಹ್ಮ ಆಶ್ಚರ್ಯದಿಂದ ಯಾರು ನೀನು ಅಂತ ಕೇಳಿದ. ನಾನು ಶಿವ, ರುದ್ರ ಅಂತ ಶಿವ ಹೇಳಿದ. ಆಗ ಅಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿ, ಬ್ರಹ್ಮ ನೀನು ಸೃಷ್ಟಿಸಿ ನಾನು ಪೋಷಿಸುವ ಚರಾಚರಗಳನ್ನು ಲಯ ಮಾಡೋದಕ್ಕಾಗಿ ಪರಮೇಶ್ವರನೇ ಈ ಶಿವನ ರೂಪದಲ್ಲಿ ಹುಟ್ಟಿದ್ದಾನೆ ಅಂತ ವಿಷ್ಣು ಹೇಳಿದ. ಬ್ರಹ್ಮನಿಗೆ ಸತ್ಯಲೋಕ, ವಿಷ್ಣುವಿಗೆ ವೈಕುಂಠ ಲೋಕ, ಶಿವನಿಗೆ ಕೈಲಾಸ ಲೋಕವು ನಿವಾಸ ಸ್ಥಾನವಾಗಿ ಏರ್ಪಟ್ಟವು. ಆದ್ದರಿಂದ ಬ್ರಹ್ಮ ಸತ್ಯಲೋಕಕ್ಕೆ ಹೋಗಿ ತನಗೆ ಸಹಾಯವಾಗಿ ಇರೋದಕ್ಕಾಗಿ ಮರೀಚಿ, ಕಶ್ಯಪ, ದಕ್ಷ, ಗೌತಮ, ವಶಿಷ್ಠ, ಕದರ್ಮ ಮೊದಲಾದ 9 ಉಪಬ್ರಹ್ಮವರನ್ನು ಸೃಷ್ಟಿಸಿದ. ಅದರಲ್ಲಿ ದಕ್ಷನಿಗೆ 64 ಪುತ್ರಿಯರು ಹುಟ್ಟಿದ್ರು. ಆ ಪುತ್ರಿಯರಲ್ಲಿ ಅದಿತಿ ಮತ್ತು ಮೊದಲಾದ 10 ಕಶ್ಯಪ ಮದುವೆಯಾಗಿ ಮಕ್ಕಳನ್ನು ಹುಟ್ಟಿಸಿದ. ಅದಿತಿಗೆ ಇಂದ್ರನು ಮೊದಲಾದ ದೇವತೆಗಳು ಹುಟ್ಟಿದ್ರು. ದಿತಿಗೆ ದೈತ್ಯರು ಹುಟ್ಟಿದ್ರು. ವಿನುತಳಿಗೆ ಗರುಡ ಮತ್ತು ಅರುಣನು ಹುಟ್ಟಿದ್ರು. ಕದ್ರುವಿಗೆ ಸರ್ಪಗಳು ಹುಟ್ಟಿದ್ವು. ಸ್ವಸಳಿಗೆ ಯಕ್ಷ ರಾಕ್ಷಸರು ಹುಟ್ಟಿದ್ರು. ಶಿವನನ್ನು ಮದುವೆಯಾಗಲು ಮಹೇಶ್ವರಿ ದಕ್ಷನಿಗೆ ಸತಿ ಅನ್ನೋ ಪುತ್ರಿಯಾಗಿ ಹುಟ್ಟಿದ್ಲು. ಅವರಿಬ್ಬರಿಗೆ ಮದುವೆ ನಡೆಯುವಾಗ ಬ್ರಹ್ಮ, ವಿಷ್ಣು, ಇಂದ್ರಾದಿ ಮೊದಲಾದ ದೇವತೆಗಳು ಬಂದು ಸತೀ ಶಿವರನ್ನು ಅನೇಕ ವಿಧವಾದ ಸ್ತೋತ್ರವನ್ನು ಪಠಿಸಿ ಆಶೀರ್ವದಿಸಿದರು. ಬಂದವರೆಲ್ಲರಿಗೆ ಗೌರವ ಮರ್ಯಾದೆ ಮಾಡೋದಕ್ಕಾಗಿ ನಂದೀಶ್ವರನನ್ನು, ಕಾಲಭೈರವನನ್ನು ನೇಮಿಸಿದ. ಶಿವನು ಸತೀ ಸಮೇತನಾಗಿ ಕೈಲಾಸಕ್ಕೆ ಹೋಗಿ ಸುಖವಾಗಿದ್ದರು. ಸ್ವಲ್ಪ ಕಾಲದ ನಂತರ ಅನೇಕ ಮಂದಿ ಮಹಾ ವ್ಯಕ್ತಿಗಳು ಪ್ರಯಾಗ ಅನ್ನೋ ನಗರದಲ್ಲಿ ದೊಡ್ಡ ಯಾಗವನ್ನು ಇಟ್ಟು ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ಮತ್ತು ಇಂದ್ರಾದಿ ದೇವತೆಗಳನ್ನು ಕರೆಸಿ ಯಾಗವನ್ನು ಪ್ರಾರಂಭಿಸಿದರು. ಯಾಗಕ್ಕೆ ಬಂದವರೆಲ್ಲ ಸೌಲಭ್ಯಗಳನ್ನು ಏರ್ಪಡಿಸಿ ಮಹರ್ಷಿಗಳನ್ನು ಅವರಿಗೆ ಸರಿ ಹೋಗುವ ಆಸನಗಳನ್ನು ತೋರಿಸಿ ಕೂರಿಸಿದರು. ಎಲ್ಲರೂ ಕೂತುಕೊಂಡು ಯಾಗವನ್ನು ಮಾಡುತ್ತಿರಬೇಕಾದರೆ ದಕ್ಷನು ತನ್ನ ಶಿಷ್ಯರ ಜೊತೆಗೆ ಅಲ್ಲಿಗೆ ಬಂದ. ಆಗ ಸಭೆಯಲ್ಲಿರುವವರೆಲ್ಲರೂ ಎದ್ದು ದಕ್ಷನಿಗೆ ಎದುರಿಗೆ ಹೋಗಿ ಮಾತಾಡಿಸಿ ಸ್ವಾಗತಿಸಿ ಕರೆದುಕೊಂಡು ಹೋಗಿ ಕೂರಿಸಿದ್ರು. ದಕ್ಷನು ಸಭೆಯನ್ನೆಲ್ಲ ನೋಡಿ ಬ್ರಹ್ಮ ವಿಷ್ಣುವಿಗೆ ನಮಸ್ಕರಿಸಿ ತನ್ನ ಅಳಿಯನಾದ ಶಿವ ಹೇಳಲಿಲ್ಲ, ತನ್ನನ್ನು ಸ್ವಾಗತಿಸಲಿಲ್ಲ ಅಂತ ಗಮನಿಸಿ ಸಭೆಯಲ್ಲಿ ಇರುವವರ ಹತ್ತಿರ ನೀವೆಲ್ಲ ಎದ್ದು ಬಂದು ನನ್ನನ್ನು ಗೌರವಿಸಿದ್ರಿ, ಆದರೆ ಈಶ್ವರ ನನ್ನ ಅಳಿಯನಾದ ಕಾರಣದಿಂದ ಹೇಳದೆ ನನ್ನನ್ನು ಸ್ವಾಗತಿಸದೆ ನಿರ್ಲಕ್ಷ್ಯ ಮಾಡಿದ. ಇವನಿಗೆ ಸಣ್ಣವರು ದೊಡ್ಡವರು ಅನ್ನೋ ವ್ಯತ್ಯಾಸ ಆಗುತ್ತಿಲ್ಲ ಅಂತ ಹೇಳಿ ದಕ್ಷನು ತನ್ನ ಶಿಷ್ಯರ ಜೊತೆ ಹೊರಡಲು ಮುಂದಾದ. ಅದನ್ನು ನೋಡಿ ಬ್ರಹ್ಮ, ವಿಷ್ಣು ಮೊದಲಾದವರು ದಕ್ಷನ ಹತ್ತಿರ ಹೋಗಿ, ದಕ್ಷ, ಅವನು ಈಶ್ವರ, ಪರಮೇಶ್ವರನ ಅವತಾರ, ಅವನನ್ನು ಈ ವಿಧವಾಗಿ ನಿಂದಿಸುವುದು ತಪ್ಪು ಅಂತ ಬ್ರಹ್ಮ, ವಿಷ್ಣು ಮೊದಲಾದವರು ಹೇಳಿದ್ರು. ಆಗ ನಂದಿ ಕೋಪವನ್ನು ತಾಳಲಾರದೆ ಕೋಪದಿಂದ, ಓ ದಕ್ಷ, ಶಿವನನ್ನು ನಿಂದಿಸದಕ್ಕಾಗಿ ನಿನ್ನ ತಲೆ ಕತ್ತರಿಸಿ ಹೋಗಿ ಹೋಮಕುಂಡದಲ್ಲಿ ಬೀಳಲಿ ಅಂತ ನಂದಿ ಶಾಪ ಕೊಟ್ಟ. ಇದನ್ನು ಕೇಳಿ ದಕ್ಷ, ಈ ರುದ್ರಗಣದವರು ವೇದಹೀನರಾಗಿ ಆಚಾರಹೀನರಾಗಿ ಬೂದಿಯನ್ನು ಬಳಿದುಕೊಂಡು ಪಾಷಾಂಡರು ಅನ್ನೋ ಹೆಸರಿನಿಂದ ಬದುಕಿರಿ ಅಂತ ದಕ್ಷನು ತಿರುಗಿ ಶಪಿಸಿದ. ಶಿವನು ಯಾಗಪೂರ್ತಿಯಾಗುವ ತನಕ ಇದ್ದು ತನ್ನ ರುದ್ರಗಣವನ್ನು ಕರೆದುಕೊಂಡು ಕೈಲಾಸಕ್ಕೆ ಹೊರಟು ಹೋದ. ದಕ್ಷನು ತನ್ನ ಶಿಷ್ಯನಾದ ಭೃಗು ಮತ್ತು ಮೊದಲಾದ ಶಿಷ್ಯರನ್ನು ಕರೆದುಕೊಂಡು ತನ್ನ ಆಶ್ರಮಕ್ಕೆ ಬಂದು ವಾಜಪೇಯ ಅನ್ನೋ ಯಜ್ಞವನ್ನು ಮಾಡಿದ. ಅವನಿಗೆ ಶಿವನ ಮೇಲೆ ತುಂಬ ಕೋಪ ಇತ್ತು. ಆದ್ದರಿಂದ ಈ ವಾಜಪೇಯ ಯಾಗದಲ್ಲಿ ಶಿವನಿಗೆ ಪಾಲ್ಗೊಳ್ಳುವ ಅವಕಾಶ ಇಲ್ಲದ ಥರ ಮಾಡಿದ. ಆಗಲೂ ಶಿವನ ಮೇಲೆ ಕೋಪ ಶಾಂತಿಯಾಗಲಿಲ್ಲ. ಆದ್ದರಿಂದ ಅವನು ಬೃಹಸ್ಪತಿ ಯಜ್ಞವನ್ನು ಏರ್ಪಡಿಸಿ ಅದಕ್ಕೆ ದೇವತೆಗಳನ್ನು, ಮಹರ್ಷಿಗಳನ್ನು ಆಹ್ವಾನಿಸಿ ಬಂದವರಿಗೆ ಸತ್ಕರಿಸೋದಕ್ಕೆ ತನ್ನ ಶಿಷ್ಯರನ್ನು, ಬಂಧುಗಳನ್ನು ನಿಯೋಗಿಸಿದ. ಅದರಲ್ಲಿ ಕೂಡ ಅವನು ಶಿವನಿಗೆ ಯಾವುದೇ ಭಾಗವನ್ನು ಕೊಡಲಿಲ್ಲ. ಈ ಯಾಗಕ್ಕೆ ವಿಶ್ವದೇವತೆಗಳು, ಪಿತೃಗಣದವರು, ಅಪ್ಸರಿಯರು, ಗಂಧರ್ವರು, ಸಿದ್ಧರು, ವಿದ್ಯರು ಮತ್ತು ಕಿನ್ನರರು, ಯಕ್ಷರು ಮತ್ತು ಕಶ್ಯಪ, ಅಗಸ್ತ್ಯ, ಅತ್ರಿ, ಭೃಗು, ಮರೀಚ, ನಾರದ, ಪರಶರಾದಿ ಮಹರ್ಷಿಗಳು ಬಂದಿದ್ರು. ಬ್ರಹ್ಮ, ವಿಷ್ಣು ಬಿಟ್ಟರೆ ಮಿಕ್ಕವರೆಲ್ಲ ದಕ್ಷನಿಗೆ ಭಯ ಬಿದ್ದೇ ಬಂದಿದ್ರು. ಬಂದವರೆಲ್ಲರಿಗೂ ಸೌಲಭ್ಯಗಳನ್ನು ಏರ್ಪಡಿಸೋದಕ್ಕೆ ವಿಶ್ವಕರ್ಮನನ್ನು ನೇಮಿಸಿದ್ರು. ದಕ್ಷ ಯಾಗದೀಕ್ಷೆಯನ್ನು ವಹಿಸಿ ಹೆಂಡತಿಯ ಸಮೇತನಾಗಿ ಯಾಗಶಾಲೆಗೆ ಪ್ರವೇಶಿಸಿ ಸಭೆಗೆ ನಮಸ್ಕರಿಸಿದ. ತನ್ನನ್ನು ಕರೆಯದ ಕಾರಣ ಶಿವ ಆ ಸಭೆಯಲ್ಲಿ ಇಲ್ಲ. ಬ್ರಹ್ಮ, ವಿಷ್ಣು ಕರೆದರೂ ಬರಲಿಲ್ಲ.
ಅನೇಕ ಮಂದಿ ದೇವತೆಗಳು ಮಹರ್ಷಿಗಳಿಂದ ತುಂಬಿ ಹೋದ ಆ ಸಭೆಯಲ್ಲಿ ಶಿವಭಕ್ತನಾದ ಮರೀಚ ಮತ್ತು ಭೃಗು ಮೊದಲಾದ ಮಹರ್ಷಿಗಳು ಇದನ್ನು ನೋಡಿ, ಓ ದಕ್ಷ, ಸಭೆಗೆ ಸತೀದೇವಿ ಶಿವನನ್ನು ಕರೆಯಲಿಲ್ಲವಾ? ಅವರು ಇಲ್ಲಿ ಯಾಕೆ ಇಲ್ಲ ಅಂತ ಕೇಳಿದರು. ಅದಕ್ಕೆ ದಕ್ಷನು, ಶಿವನು ಕರ್ಮಭ್ರಷ್ಟನು, ಆದ ಕಾರಣ ಅವನನ್ನು ಕರೆಯಲಿಲ್ಲ. ಅವನು ಅಪವಿತ್ರನು, ಕಪಾಲಧಾರಿ, ಮಸಾಣವಾಸಿ, ಪ್ರೇತಗಣಕ್ಕೆ ಪ್ರಭು ಅಂತ ದಕ್ಷ ಹೇಳಿದ. ಈ ಶಿವನಿಂದನೇ ಕೇಳಿ, ಛೀ ದಕ್ಷ, ಈ ಯಾಗ ನೆರವೇರೋದಿಲ್ಲ. ಶಿವನಿಲ್ಲದೆ ಈ ಯಾಗ ಇಟ್ಟು ನೀನು ಅಪಾಯವನ್ನು ತಂದುಕೊಂಡಿದ್ದೀಯ. ಈ ಯಾಗಕ್ಕೆ ಬಂದವರು ಕೂಡ ದುಃಖಿಸುತ್ತಾರೆ ಅಂತ ದಿದೀಚಿ, ವಾಮದೇವ, ಗೌತಮ, ಶಿಲಾದ ಮೊದಲಾದ ಅನೇಕ ಮಂದಿ ಋಷಿಗಳು ಸೇರಿಕೊಂಡು ಸಭೆಯಿಂದ ಹೊರಟು ಹೋದರು. ದಕ್ಷನು ಹಾಗೆ ಹೋದವರನ್ನು ನೋಡಿ ಸಭೆಯಲ್ಲಿರುವವರ ಹತ್ತಿರ, ಇವರು ಪಾಷಾಂಡರು, ಅವರು ಇಲ್ಲಿಂದ ಹೊರಟು ಹೋದರೇನೇ ಒಳ್ಳೆಯದು, ಆದ ಕಾರಣ ನೀವೇನು ವಿಚಾರಿಸದೆ ನನ್ನ ಯಜ್ಞವನ್ನು ಪೂರ್ತಿ ಮಾಡಿ ಅಂತ ದಕ್ಷ ಹೇಳಿದ. ಈ ವೇಳೆಗೆ ಕೈಲಾಸ ಪರ್ವತದ ಮೇಲೆ ಶಿವನ ಜೊತೆ ಸುಖವಾಗಿ ಸಂಸಾರ ಮಾಡುತ್ತಿರುವ ಸತೀದೇವಿ ಒಂದು ದಿನ ತನ್ನ ದಾಸಿಯರ ಜೊತೆ ಉದ್ಯಾನವನದಲ್ಲಿ ಓಡಾಡುತ್ತಿರಬೇಕಾದರೆ ಆಕಾಶದಲ್ಲಿ ಅನೇಕ ವಿಮಾನಗಳು ಹೋಗುತ್ತಿರುವುದನ್ನು ಗಮನಿಸಿ, ಆ ವಿಮಾನಗಳು ಎಲ್ಲಿಗೆ ಹೋಗುತ್ತಿದೆಯೋ ತಿಳಿದುಕೊಳ್ಳಿ ಅಂತ ತನ್ನ ದಾಸಿಯರಿಗೆ ಹೇಳಿ, ಆ ದಾಸಿಯರು ಹೋಗಿ ಬಂದು ದಕ್ಷನು ಮಾಡುತ್ತಿರುವ ಯಜ್ಞಕ್ಕೆ ಅವರು ಹೋಗುತ್ತಿದ್ದಾರೆ ಅಂತ ಹೇಳಿದರು. ಸತೀದೇವಿಗೆ ತಾನೂ ಕೂಡ ತನ್ನ ಗಂಡನ ಜೊತೆ ತನ್ನ ತಂದೆ ಮಾಡುತ್ತಿರುವ ಯಾಗಕ್ಕೆ ಹೋಗಬೇಕು ಅಂತ ಕೋರಿಕೆಯಾಯಿತು. ಅವಳು ಶಿವನ ಹತ್ತಿರ ಹೋಗಿ, ನನ್ನ ತಂದೆ ಯಾಗವನ್ನು ಮಾಡುತ್ತಿದ್ದಾರಂತೆ, ದೇವಗಣರೆಲ್ಲರೂ ಹೋಗುತ್ತಿದ್ದಾರೆ, ನಾವು ಕೂಡ ರುದ್ರಗಣವನ್ನು ಕರೆದುಕೊಂಡು ಅಲ್ಲಿಗೆ ಹೋಗೋಣ ಅಂತ ಸತೀದೇವಿ ಹೇಳಿದ್ಲು. ಅದಕ್ಕೆ ಶಿವ, ಸತೀ, ನಮ್ಮ ಮೇಲೆ ನಿಮ್ಮ ತಂದೆಗೆ ದ್ವೇಷ, ಆದ್ದರಿಂದ ಅವನು ಕರೆಯದೇನೆ ಈ ಯಜ್ಞವನ್ನು ಮಾಡುತ್ತಿದ್ದಾನೆ. ಕರೆಯದೇ ಇರುವ ಸಭೆಗೆ ಹೋಗಬಾರದು, ಹೋದರೆ ನಮಗೆ ಅವಮಾನ ನಡೆಯುತ್ತೆ, ನಂತರ ಅಪಾಯಗಳು ಬರುತ್ತೆ ಅಂತ ಪರಮಶಿವ ಹೇಳಿದ. ಈ ಮಾತಿಗೆ ಸತೀದೇವಿ, ಹಾಗಾದರೆ ನೀವು ಬರಬೇಡಿ, ನಾನು ಒಬ್ಬಳೇ ಹೋಗ್ತೀನಿ. ನನ್ನವರು ನನ್ನನ್ನು ಯಾಕೆ ಅವಮಾನಿಸುತ್ತಾರೆ? ನನ್ನ ತಂದೆಗೆ ಇಚ್ಛೆ ಇಲ್ಲದಿದ್ದರೆ ನಾನು ಅವರಿಗೆ ಹೇಳಿ ನಿಮ್ಮನ್ನು ಕರೆಸುವ ಥರ ಮಾಡ್ತೀನಿ. ನಂದೀಶ್ವರ ಮೊದಲಾದವರನ್ನು ನನ್ನ ಜೊತೆ ಕಳಿಸಿ ಅಂತ ಸತೀದೇವಿ ಪರಮೇಶ್ವರನನ್ನು ಕೇಳಿದ್ಲು. ಆಗ ಶಿವ, ಸತಿ, ನಿನ್ನನ್ನು ಬಿಟ್ಟು ನಾನು ಕ್ಷಣಕಾಲ ಕೂಡ ಇರೋದಿಲ್ಲ. ನೀನು ನನ್ನನ್ನು ಬಿಟ್ಟು ನಿನ್ನ ತಂದೆ ಮಾಡೋ ಯಾಗಕ್ಕೆ ಹೋಗುತ್ತಿದ್ದೀಯಾ, ನಿನಗೆ ತಪ್ಪದೇ ಅವಮಾನ ನಡೆಯುತ್ತೆ, ಅಪಾಯವಾಗುತ್ತೆ, ಮುಂದಾಗೋದು ಸ್ವಲ್ಪ ಯೋಚಿಸು ಅಂತ ಶಿವ ಸತೀದೇವಿ ಹತ್ತಿರ ಹೇಳ್ದ. ಆದರೆ ಸತೀದೇವಿ ಶಿವನ ಮಾತಿನಲ್ಲಿನ ನಿಜವನ್ನು ತಿಳಿದುಕೊಳ್ಳದೆ, ತನ್ನ ತಂದೆ ತಾಯಿಯರು ತನ್ನನ್ನು ಅವಮಾನಿಸುತ್ತಾರೆ ಅಂತ ಯೋಚಿಸದೆ ಅವಳು ತವರು ಮನೆಗೆ ಹೋಗಬೇಕು ಅಂತ ಹಠ ಹಿಡಿದಳು. ಹೇಗೆ ನಡೆಯಬೇಕೋ ಹಾಗೆ ನಡೆಯುತ್ತೆ ಅಂತ ಅಂದುಕೊಂಡು ರುದ್ರಗಣವನ್ನು ತನ್ನ ಜೊತೆ ಕಳಿಸಿ ಸತೀದೇವಿನ ದಕ್ಷಯಾಗವನ್ನು ನೋಡೋದಕ್ಕೆ ಕಳಿಸಿದ. ಸತೀದೇವಿ ನಂದೀಶ್ವರನನ್ನು ಜೊತೆಗೆ ಕರೆದುಕೊಂಡು ಯಾಗಶಾಲೆಗೆ ಹೊರಟು ಹೋದ್ಲು. ಬರುವಷ್ಟರಲ್ಲಿ ಸತೀದೇವಿಯ ತಾಯಿ ಪ್ರಸೂತಿ ಸಹೋದರರು ಎದುರಿಗೆ ಬಂದು ಕುಶಲವೇ ಅಂತ ಪ್ರಶ್ನಿಸುತ್ತಾರೆ. ಹಾಗೆ ಸತೀದೇವಿಯ ಹತ್ತಿರ ರಹಸ್ಯವಾಗಿ ತನ್ನ ಅಮ್ಮ, ಸತಿ, ನಿನ್ನ ತಂದೆಗೆ ಮುದುಕತನ ಬಂದಿದೆ, ಅವರು ನಿನ್ನ ಗಂಡನನ್ನು ನಿಂದಿಸುತ್ತಿದ್ದಾರೆ, ನೀನೇನು ತಲೆಗೆ ಹಾಕಿಕೊಳ್ಳಬೇಡ ಅಂತ ತಾಯಿ ಹೇಳಿ ಅವಳನ್ನು ಯಾಗಶಾಲೆಗೆ ಕರೆದುಕೊಂಡು ಹೋದರು. ದಕ್ಷನಿಗೆ ತನ್ನ ಪುತ್ರಿಯನ್ನು ನೋಡಿದ ತಕ್ಷಣ ಶಿವನ ಮೇಲಿನ ಕೋಪ ಹೆಚ್ಚಾಯಿತು. ಅವರು ತಕ್ಷಣ ಸತೀದೇವಿಯ ಹತ್ತಿರ, ನಿನ್ನ ಗಂಡ ಸ್ಮಶಾನವಾಸಿ, ಪಿಶಾಚಿಗಳನ್ನು ನೋಡಿಕೊಳ್ಳುತ್ತಾನೆ, ಕಪಾಲವನ್ನು ಧರಿಸುತ್ತಾನೆ, ಅಪವಿತ್ರನು, ಯಜ್ಞಯಾಗಕ್ಕೆ ಕರೆಯಲು ಅರ್ಹತೆ ಇಲ್ಲದವನು, ಅವನ ಹೆಂಡತಿಯಾದ ನೀನು ಅಪವಿತ್ರಳಾಗಿದ್ದೀಯ, ನಿನ್ನ ಗಂಡನನ್ನು ನಾನು ಕರೆಯಲಿಲ್ಲ, ಆತನಿಗೆ ಯಾವುದೇ ಭಾಗವನ್ನು ಕೊಡೋದಿಲ್ಲ, ನೀನು ಈ ಯಜ್ಞವನ್ನು ಅಪವಿತ್ರ ಮಾಡೋದಕ್ಕೆ ಬಂದಿದ್ದೀಯ ಅಂತ ದಕ್ಷನು ಸತೀದೇವಿಯ ಹತ್ತಿರ ಕೇಳಿದ. ಸತೀದೇವಿ ಈ ಮಾತುಗಳನ್ನು ಕೇಳಿ ತನ್ನ ತಂದೆಯ ಹತ್ತಿರ, ತಂದೆ, ಯಜ್ಞಕರ್ತನಾದ ಶಿವನಿಗೆ ಯಾವುದೇ ಭಾಗವಿಲ್ಲದೆ ಈ ಯಜ್ಞವನ್ನು ಮಾಡುತ್ತಿದ್ದೀಯಾ, ಅದರಲ್ಲೂ ಅವನನ್ನು ನಿಂದಿಸುತ್ತಿದ್ದೀಯಾ, ಈಗಲಾದರೂ ಅವನನ್ನು ಕರೆಸಿ ಯಜ್ಞದಲ್ಲಿ ಭಾಗವನ್ನು ಕೊಟ್ಟು ಗೌರವಿಸು, ಇಲ್ಲದಿದ್ದರೆ ಈ ಯಜ್ಞ ಪೂರ್ತಿಯಾಗೋದಿಲ್ಲ, ನೀನು ನಾಶವಾಗುತ್ತೀಯ ಅಂತ ಸತೀದೇವಿ ಅಂದಳು. ಸಭೆಯಲ್ಲಿದ್ದ ಭೃಗು ಮತ್ತು ಮೊದಲಾದ ಮಹರ್ಷಿಗಳು ಕೂಡ ಸತೀದೇವಿ ಹೇಳಿದ ಹಾಗೆ ಮಾಡು, ಅವಳು ಹೇಳಿದ್ದು ನಿಜ ಅಂತ ದಕ್ಷನಿಗೆ ಹಿತಬೋಧನೆ ಹೇಳಿದರು. ತಕ್ಷಣ ದಕ್ಷನು ಮತ್ತಿಷ್ಟು ಕೋಪದಿಂದ, ಸತಿ, ನಿನ್ನ ಮುಖ ನೋಡಿದರೇನೆ ಪಾಪ ಸುತ್ತಿಕೊಳ್ಳುತ್ತೆ, ನೀನು ಯಜ್ಞಶಾಲೆಯಿಂದ ತಕ್ಷಣ ಹೊರಟು ಹೋಗು, ಯೋಗದಿದ್ದರೆ ನಿನ್ನನ್ನು ಬಲವಂತವಾಗಿ ಕತ್ತು ಹಿಡಿದು ಹೊರಹಾಕ್ತೀನಿ ಅಂತ ದಕ್ಷನು ಗಟ್ಟಿಯಾಗಿ ಅರಚಿದ. ಇದನ್ನು ಕೇಳಿ ಸತೀದೇವಿಗೆ ತನ್ನ ಹೃದಯ ಬೆಂದು ಹೋಯಿತು. ತನ್ನ ಗಂಡನ ಮಾತು ಕೇಳದೆ ಬಂದಿದ್ದು ದೊಡ್ಡ ತಪ್ಪಾಯಿತು ಅಂತ ಅವಳು ಗ್ರಹಿಸಿದಳು. ಈ ಅವಮಾನದಿಂದ ಗಂಡನ ಹತ್ತಿರ ಹೋಗಬೇಕು ಅಂತ ಇಷ್ಟವಿಲ್ಲದೆ
ಬರೋ ಜನ್ಮದಲ್ಲಿ ಶಿವನೇ ತನ್ನ ಗಂಡನಾಗಬೇಕು ಅಂತ ಮನಸಾರೆ ಕೋರಿಕೊಳ್ಳುತ್ತಾ ಯೋಗಶಕ್ತಿಯಿಂದ ಅಗ್ನಿಯನ್ನು ಅಂಟಿಸಿಕೊಂಡು ಪ್ರಾಣವನ್ನು ಬಿಟ್ಟಳು. ಇದನ್ನು ನೋಡಿ ನಂದೀಶ್ವರ ಮತ್ತು ಮೊದಲಾದವರು ಗರ್ಜಿಸುತ್ತಾ ಯಾಗಶಾಲೆಗೆ ಪ್ರವೇಶಿಸಲು ಹೊರಟಾಗ ಭೃಗು ಮಹರ್ಷಿ ವಿಚಾರ ಹೋಮ ಮಾಡಿ ಅವರನ್ನು ಅಲ್ಲಿಂದ ಓಡಿಸಿದ. ನಾರದ ಮತ್ತು ಮೊದಲಾದವರು ಕೆಲವರು ಕೈಲಾಸಕ್ಕೆ ಹೋಗಿ ಶಿವನ ಹತ್ತಿರ ನಡೆದ ಘಟನೆಯನ್ನು ಹೇಳಿದ್ರು. ತಕ್ಷಣ ಶಿವ ಕೋಪ ಆಕ್ರೋಶದಿಂದ ಅರಚುತ್ತಾ ತನ್ನ ಜಡೆಯ ಒಂದು ಭಾಗವನ್ನು ಕಿತ್ತು ಪರ್ವತದ ಮೇಲೆ ಹೊಡೆದ. ಆಗ ಜಡೆಯಿಂದ ಭದ್ರಕಾಳಿ ಮತ್ತು ವೀರಭದ್ರನು ಹುಟ್ಟಿದ್ರು. ವೀರಭದ್ರ ಸಾವಿರಿ ಕೈಗಳಿಂದ ಕೋರೆ ಅಲ್ಲಿನಿಂದ ಕೋಟಿ ಸೂರ್ಯಕಾಂತಿಯಿಂದ ಮಹಾರೌದ್ರ ಅವತಾರದಲ್ಲಿ ಇದ್ದಾನೆ. ಅವನು ಶಿವನಿಗೆ ನಮಸ್ಕರಿಸಿ, ತಂದೆ ಏನು ನಿಮ್ಮ ಆಜ್ಞೆ ಅಂತ ಅಂದ. ಆಗ ಶಿವ, ವೀರಭದ್ರ ನೀನು ಭದ್ರಕಾಳಿ ನಿನ್ನ ಗಣದ ಜೊತೆ ಹೋಗಿ ದಕ್ಷಯಜ್ಞವನ್ನು ಧ್ವಂಸ ಮಾಡಿ ಅದರಲ್ಲಿ ಭಾಗವಹಿಸಿದವರನ್ನು ದೋಷಿಸಿ ಅಂತ ಶಿವ ಹೇಳಿದ. ವೀರಭದ್ರನು ಸಿಂಹವನ್ನು ಕಟ್ಟು ಹಾಕಿದ ರಥವನ್ನು ಹತ್ತಿ ನಂದೀಶ್ವರ ಚಂಡೀಶ್ವರ ಭೈರವಾದಿ ಗಣಗಳನ್ನು ಕರೆದುಕೊಂಡು ಹೊರಟನು. ಭದ್ರಕಾಳಿ ಸಿಂಹವನ್ನು ಹತ್ತಿ ಮಹಾಕಾಳಿ ಗೌರಿ ಕಾತ್ಯಾಯಿನಿ ಮೊದಲಾದ ಮಹಾಶಕ್ತಿ ಗಣವನ್ನು ಕರೆದುಕೊಂಡು ಹೊರಟಲು. ಅಲ್ಲಿ ದಕ್ಷನು ಯಾಗ ಮಾಡುವ ಜಾಗದಲ್ಲಿ ಉಲ್ಕೆಗಳು ಬಿದ್ದವು. ಭೂಮಿ ಕಂಪಿಸಿತು. ರಕ್ತದ ಮಳೆಯಾಯಿತು. ಆಕಾಶದಿಂದ ಹಾವುಗಳು ಚೋಳುಗಳು ಕ್ರಿಮಿಕೀಟಗಳು ಬಿದ್ದವು. ಯಾಗಶಾಲೆಯಲ್ಲಿ ಇರುವವರು ಕೆಲವರು ದಕ್ಷನನ್ನು ನಿಂದಿಸಿದರು. ಮತ್ತಿಷ್ಟು ಜನ ಪ್ರಾಣದ ಆಸೆಯಿಂದ ಓಡಿ ಹೋದ್ರು. ಅಷ್ಟರೊಳಗೆ ವೀರಭದ್ರನು ಗಣದವರ ಜೊತೆ ಯಾಗಶಾಲೆಯನ್ನು ಸುತ್ತುವರೆದು ಹೊರಗೆ ಹೋಗುವವರನ್ನು ಬಂಧಿಸುತ್ತಿದ್ದ. ವೀರಭದ್ರನು ತನ್ನ ಪ್ರಮುಖ ಅನುಚರರ ಜೊತೆ ಯಾಗಶಾಲೆಗೆ ಪ್ರವೇಶಿಸಿದ. ಅವರೆಲ್ಲರೂ ಒಳಗೆ ಇರುವ ದೇವತೆಗಳನ್ನು ಋಷಿಗಳನ್ನು ದಂಡಿಸೋಕೆ ಮೊದಲಾದರು. ದಕ್ಷನನ್ನು ನೋಡಿದ ತಕ್ಷಣ ವೀರಭದ್ರನಿಗೆ ತನ್ನ ತಂದೆಯಾದ ಶಿವನ ದುಃಖ ಜ್ಞಾಪಕಕ್ಕೆ ಬಂತು. ಎಲ್ಲಿಲ್ಲದ ರೌದ್ರಾವತಾರ ತಾಳುತ್ತಾನೆ. ಅವನು ದಕ್ಷನ ತಲೆಯನ್ನು ಕತ್ತರಿಸಿ ಹೋಮಕುಂಡದಲ್ಲಿ ಹೋಮ ಮಾಡಿದ. ನಂತರ ವೀರಭದ್ರನು ದೇವತೆಗಳನ್ನು ಯಾಗಶಾಲೆಯಲ್ಲಿರುವ ಮಿಕ್ಕವರನ್ನು ನೋಡಿ ಈಶ್ವರ ದ್ರೋಹಿಯಾದ ದಕ್ಷನು ಮಾಡುತ್ತಿರುವ ಯಾಗಕ್ಕೆ ಬಂದಿದ್ದಕ್ಕಾಗಿ ಬಾಧೆಯನ್ನು ಅನುಭವಿಸಿ ಅಂತ ಅವರನ್ನು ತರತರದ ಹಿಂಸೆಯನ್ನು ಕೊಟ್ಟು ಆಗ ದಕ್ಷನ ಹೆಂಡತಿ ಪ್ರಸೂತಿ ಇದನ್ನು ನೋಡಲಾಗದೆ ಬಂದು ಅವರನ್ನು ಪ್ರಾರ್ಥಿಸಿ ಶಾಂತಿಯಾಗಿ ಮಾಡಿದರು. ಆಗ ಭದ್ರಕಾಳಿ ವೀರಭದ್ರರು ತಮ್ಮ ಸೇನೆಯ ಜೊತೆ ಕೈಲಾಸ ಪರ್ವತಕ್ಕೆ ಹೋಗಿ ಶಿವನಿಗೆ ಭಕ್ತಿಯಿಂದ ನಮಸ್ಕರಿಸಿ ನಿಂತ. ಈಗ ವೀರಭದ್ರ ಮೊದಲಾದವರ ಹತ್ತಿರ ಏಟು ತಿಂದ ದೇವತೆಗಳು ಋಷಿಗಳು ಬ್ರಹ್ಮನ ಹತ್ತಿರ ಹೋಗಿ ನಡೆದದ್ದನ್ನು ಹೇಳಿದರು. ಬ್ರಹ್ಮ ಅವರನ್ನು ಜೊತೆ ಕರೆದುಕೊಂಡು ವೈಕುಂಠಕ್ಕೆ ಹೋಗಿ ವಿಷ್ಣು ಜೊತೆ ವೀರಭದ್ರನು ದಕ್ಷನ ತಲೆಯನ್ನು ಕತ್ತರಿಸಿ ಹೋಮಕುಂಡದಲ್ಲಿ ಹಾಕಿ ದಕ್ಷಯಜ್ಞವನ್ನು ವಿಧ್ವಂಸವಾಗಿದ್ದು ಮೊದಲಾದ ವಿವರವನ್ನು ಹೇಳಿದರು. ಎಲ್ಲರೂ ಸೇರಿಕೊಂಡು ಕೈಲಾಸ ಪರ್ವತಕ್ಕೆ ಬಂದರು. ಅವರು ಬರೋ ಅಷ್ಟರಲ್ಲಿ ಶಿವನು ಜನಸಮಾಧಿಯಲ್ಲಿ ಇದ್ದ. ಅವನ ಸುತ್ತಲೂ ವೀರಭದ್ರರು ಮೊದಲಾದ ಗಣಗಳು ಇದ್ದಾರೆ. ಶಿವನು ತನ್ನ ಧ್ಯಾನದಿಂದ ಹೊರಗೆ ಬಂದು ಬ್ರಹ್ಮ ವಿಷ್ಣುವನ್ನು ದೇವತೆಗಳನ್ನು ಋಷಿಗಳನ್ನು ನೋಡಿ ಎಲ್ಲರನ್ನು ಕುಳಿತುಕೊಳ್ಳಲು ಹೇಳಿದ. ನಂತರ ವಿಷ್ಣು ಶಿವನ ಹತ್ತಿರ, ಸದಾಶಿವ ಕೋಪವನ್ನು ವಿಚಾರವನ್ನು ಬಿಟ್ಟು ಬಿಡು, ಪ್ರಕೃತಿ ಮಾಯೆಯಲ್ಲಿ ಬಿಡಬೇಡ, ನಿನ್ನನ್ನು ದ್ವೇಷಿಸುವುದಕ್ಕೆ ದಕ್ಷನು ಸತ್ತು. ಆದರೆ ದಕ್ಷ ಪ್ರಾರಂಭಿಸಿದ ಯಾಗ ಪೂರ್ತಿಯಾಗದೇ ಇದ್ದರೆ ಪ್ರಪಂಚಕ್ಕೆ ಕೆಡುಕು ನಡೆಯುತ್ತೆ, ತುಂಬ ನಾಶವಾಗುತ್ತೆ. ಆದ ಕಾರಣ ನೀನು ದಕ್ಷನನ್ನು ಬದುಕಿಸಿ ಅವನ ಯಾಗವನ್ನು ಪೂರ್ತಿಗೊಳಿಸು ಅಂತ ವಿಷ್ಣು ಹೇಳಿದ. ಶಿವನು ಅದಕ್ಕೆ ಒಪ್ಪಿಕೊಂಡು ನಾವೆಲ್ಲರೂ ಹೋಗಿ ದಕ್ಷನ ಯಾಗ ಪೂರ್ತಿ ಮಾಡಿ ಲೋಕವನ್ನು ಕಾಪಾಡೋಣ ಅಂತ ಶಿವ ಅಂದ. ಅವರು ಯಾಗಶಾಲೆಗೆ ಹೋಗುವಷ್ಟರಲ್ಲಿ ಯಾಗಶಾಲೆ ಭಯಂಕರವಾಗಿ ಬೀಭತ್ಸವಾಗಿ ಇದೆ. ಅಗ್ನಿಕುಂಡದಲ್ಲಿ ದಕ್ಷನ ತಲೆ ರೂಪವಿಲ್ಲದೆ ಹೋಗಿದೆ. ಶಿವನು ವೀರಭದ್ರನ ಹತ್ತಿರ, ವೀರಭದ್ರ ನೀನು ಉತ್ತರ ದಿಕ್ಕಿಗೆ ಹೋಗಿ ಉತ್ತರವಾಗಿ ತಲೆ ಇಟ್ಟುಕೊಂಡು ಮಲಗಿರುವವರ ತಲೆಯನ್ನು ಕತ್ತರಿಸಿ ತಗೊಂಡು ಬಾ ಅಂತ ಶಿವ ಅಂದ. ವೀರಭದ್ರನು ಒಂದು ಮೇಕೆಯ ತಲೆಯನ್ನು ಕತ್ತರಿಸಿ ತಂದು ದಕ್ಷನ ದೇಹಕ್ಕೆ ತಗುಲಿಸಿ ದಕ್ಷನನ್ನು ಬದುಕಿಸಿ ಅವನ ಕೈಯಲ್ಲಿ ಈ ಹೋಮವನ್ನು ಪೂರ್ತಿ ಮಾಡಿಸಿದರು. ಈ ಸಾರಿ ದಕ್ಷನು ಶಿವನಿಗೆ ಕೂಡ ಭಾಗ ಇರುವ ಹಾಗೆ ಯಾಗವನ್ನು ಮಾಡಿದ. ನಂತರ ಅವನು ಶಿವನನ್ನು ಕ್ಷಮೆ ಕೇಳುತ್ತಾ, ಪರಮಶಿವ, ನಾನು ನಿನ್ನ ದೊಡ್ಡತನವನ್ನು ತಿಳಿದುಕೊಳ್ಳದೆ ನಿನ್ನನ್ನು ನಿಂದಿಸಿದೆ, ಆ ತಲೆ ಹೋಗಿದೆ. ನಿನ್ನ ದಯೆಯಿಂದ ನನಗೆ ಬುದ್ಧಿಯಿಂದ ಕೂಡಿದ ಈ ತಲೆ ಏರ್ಪಟ್ಟಿದೆ, ನನ್ನ ತಪ್ಪನ್ನು ಕ್ಷಮಿಸು, ನನ್ನನ್ನು ಕಾಪಾಡು ಅಂತ ದಕ್ಷನು ಅಂದ. ಶಿವನು ದಕ್ಷನ ಕ್ಷಮೆಯನ್ನು ಒಪ್ಪಿಕೊಂಡು, ದಕ್ಷ, ಕಾರಣವಿಲ್ಲದೆ ಕಾರ್ಯ ಹುಟ್ಟೋದಿಲ್ಲ, ನಿನ್ನ ತಪ್ಪನ್ನು ನಾನು ಕ್ಷಮಿಸಿದ್ದೀನಿ ಅಂತ ಶಿವ ದಕ್ಷನನ್ನು ಏನಾದರೂ ವರವನ್ನು ಕೋರಿಕೋ ಅಂತ ಕೇಳಿದ. ಆಗ ದಕ್ಷನು ಅವನ ಹೆಂಡತಿ ಮತ್ತು ಮೊದಲಾದವರು ದಕ್ಷಯಾಗ ನಡೆದ ಜಾಗದಲ್ಲಿ ದಕ್ಷವಾಟಿಕ ಅನ್ನೋ ಹೆಸರಿನಿಂದ ಪ್ರಸಿದ್ಧಿಯಾಗಬೇಕು ಅಂತ, ಅದು ಶಿವನ ನಿಲಯವಾಗಿರಬೇಕು ಅಂತ ಕೋರಿಕೊಂಡ. ಶಿವನು ಅದಕ್ಕೆ ಸಮ್ಮತಿಸಿ ಭದ್ರಕಾಳಿ ವೀರಭದ್ರರ ಜೊತೆ ಈ ಪ್ರದೇಶಕ್ಕೆ ಆಗ್ನೇಯವಾಗಿ ಇರುವ
ಗೌತಮ ತೀರದ ಹತ್ತಿರ ನೀವು ನಿಮ್ಮ ಗಣದ ಜೊತೆ ಇಲ್ಲಿ ವಾಸಿಸಬಹುದು ಅಂತ ಶಿವ ಅಂದ. ಅವನು ಭದ್ರಕಾಳಿ ಸಮೇತವಾಗಿ ವೀರಭದ್ರನನ್ನು ಗಣಕ್ಕೆ ಅಧಿಪತಿಯಾಗಿ ಮಾಡಿ ಸತೀದೇವಿ ಶರೀರವನ್ನು ತಗೊಂಡು ಬ್ರಹ್ಮ ವಿಷ್ಣುವಿನ ಜೊತೆ ಕೈಲಾಸಕ್ಕೆ ತಿರುಗಿ ಹೋದ. ಬ್ರಹ್ಮ ವಿಷ್ಣು ಋಷಿಗಳನ್ನು ಕಳಿಸಿ ಸತೀದೇವಿ ಶರೀರವನ್ನು ಪಕ್ಕದಲ್ಲಿ ಇರಿಸಿಕೊಂಡು ತಪಸ್ಸಿನಲ್ಲಿ ಮುಳುಗಿ ಹೋದ. ಸೊ ಇದಾಗಿತ್ತು ಶಿವಪುರಾಣದ ಮೊದಲನೆಯ ಭಾಗ. ಮುಂದಿನ ಭಾಗದಲ್ಲಿ ಮತ್ತಿಷ್ಟು ಶಿವಪುರಾಣವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.